ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತರ ಪ್ರತಿಭಟನೆಗೆ ಮಣಿದು ಮಾವು ಬೆಳೆಗಾರರ ವಿಮೆ ರೈತರ ಖಾತೆಗೆ ಜಮಾ ಮಾಡಿದ ಅಧಿಕಾರಿಗಳು. ಹೌದು, 2020-21 ಸಾಲಿನ ಹವಾಮಾನ ಆಧಾರಿತ ಮಾವು ಬೆಳೆಗೆ ಇನ್ಸೂರೆನ್ಸ್ ಕಟ್ಟಿದ ರೈತರಿಗೆ 2 ವರ್ಷ ಕಳೆದರೂ ಸಹ ರೈತರ ಖಾತೆಗೆ ವಿಮೆ ಜಮಾ ಆಗಿರಲಿಲ್ಲ. ಆದುದರಿಂದ ರೈತರ ಸಂಘಟನೆಯಿಂದ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಪ್ರತಿಭಟನೆ ಮಾಡಿದರು. ಈ ಸಮಸ್ಯೆಯಾಗಿ ಉಳಿದಿತ್ತು. ಆದುದರಿಂದ 7/3/2022 ರೈತರು ಪ್ರತಿಭಟನೆ ಅನಿವಾರ್ಯವೆಂದು ನಾವು ತಾಲೂಕು ತಹಶೀಲ್ದಾರ್ ಕಚೇರಿ ಎದುರು ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನು ಕೈಗೊಂಡಿವೆವು. ನಮ್ಮ ಪ್ರತಿಭಟನೆಗೆ ಮಣಿದು ಅಧಿಕಾರಿಗಳು ಕೂಡಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು. ಅದೇ ರೀತಿ ಇಂದು ರೈತರ ಖಾತೆಗೆ ವಿಮೆ ಜಮಾ ಆಗಿದ್ದ ರೈತರಲ್ಲಿ ಸಂತಸ ತಂದಿದೆ. ಮುಂದಿನ ದಿನಮಾನಗಳಲ್ಲಿ ಅನ್ನದಾತನಿಗೆ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಈ ತರಹದ ಪ್ರತಿಭಟನೆ ಕೈಗೊಳ್ಳದೆ ಹಾಗೆ ಸರ್ಕಾರ ನೋಡಿಕೊಳ್ಬೇಕು. ರೈತರ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಮರಿಗೌಡರ್ ಪಾಟೀಲ್ ಮಾತನಾಡಿದರು. 2020-21 ಸಾಲಿನ ಹವಾಮಾನಾಧಾರಿತ ಮಾವು ಬೆಳೆಗೆ ಇನ್ಸೂರೆನ್ಸ್ ಕಟ್ಟಿದಂಥ ರೈತರಿಗೆ 2 ವರ್ಷ ಕಳೆದ್ರೂ ಹಣ ಜಮಾ ಆಗಿರಲಿಲ್ಲ. ಈ ಕಾರಣದಿಂದ ಹಲವಾರು ಬಾರಿ ರೈತ ಸಂಘಟನೆಯಿಂದ ಪ್ರತಿಭಟನೆಯನ್ನು ಮಾಡಿದ್ವಿ, ಮನವಿಯನ್ನು ಕೊಟ್ಟಿದ್ವಿ. ಆದರೆ ಆ ಸಮಸ್ಯೆಯಾಗಿ ಉಳಿದಿತ್ತು. ಅದಕ್ಕೆ ರೈತರೆಲ್ಲರೂ ನಾವು ಇನ್ನು ಪ್ರತಿಭಟನೆ ನಮಗೆ ಅನಿವಾರ್ಯ ಅಂತ ಹೇಳಿ ಮೊನ್ನೆ 7ನೇ ತಾರೀಕಿಗೆ 7/3/2021 ನಾವು ತಾಲೂಕಾ ಕಚೇರಿ ಎದುರಿಗೆ ಅಹೋರಾತ್ರಿ ಧರಣಿಯನ್ನು ಹಾಕೊತೀವಿ. ಇಲ್ಲ ಅಂತಂದರೆ ಬೆಳೆ ವಿಮೆ ಜಮಾ ಆಗೋವರೆಗೂ ನಾವು ಅಲ್ಲಿಂದ ಕದಲಲ್ಲ ಅಂಥೇಳಿ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಾಕ್ಕೊಂಡಾಗ ಈ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಾದಂಥ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾದಂಥ ಎಲ್ ಪ್ರದೀಪ್ ಅವರು ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳಾದಂಥ ಮಂಜುನಾಥ್ ಬಣಕಾರ್ ಅವರು ನಾವು ಏನು ಪ್ರತಿಭಟನೆ ಸ್ಥಳಕ್ಕೆ ಬಂದು ಶುಕ್ರವಾರ ಅಥವಾ ಗುರುವಾರ ದಿವಸ ನಾವು ರೈತರ ಖಾತೆಗೆ ಹಣ ಜಮಾ ಮಾಡ್ತೀವಿ. ಈಗಾಗಲೇ ನಿರ್ದೇಶನಾಲಯದ ಜೊತೆ ಮತ್ತು ಬೆಳೆ ವಿಮೆ ಕಂಪನಿಯವರ ಜೊತೆ ಮತ್ತು ಮೇಲ್ಮಟ್ಟದ ಮುಖ್ಯ ಅಧಿಕಾರಿಗಳ ಜೊತೆ ನಾವು ಮಾತನಾಡಿದ್ದೀವಿ. ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ, ನೀವು ಪ್ರತಿಭಟನೆಯನ್ನು ಹಿಂತಕ್ಕರಿ ಅಂಥೇಳಿ ನಮ್ಗೆ ಮನವಿ ಮಾಡಿಕೊಂಡ್ರು. ಆ ಮನವಿ ಪ್ರಯುಕ್ತ ನಾವು ಪ್ರತಿಭಟನೆಯನ್ನು ಹಿಂತಕ್ಕೊಂಡ್ವಿ. ಅವರು ಏನು ಮಾತನ್ನು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವತ್ತು ಗುರುವಾರ 10ನೇ ತಾರೀಕಿಗೆ ನಮ್ಮ ರೈತರಿಗೆ ಎಲ್ಲರ ಖಾತೆಗೂ ಹಣವನ್ನು ಜಮಾ ಮಾಡಿಸುವಲ್ಲಿ ಅವರು ಯಶಸ್ವಿಯಾಗ್ಯಾರ, ಅವರು ಕೆಲಸ ಮಾಡಿದ್ದಾರೆ ಅಂಥೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಮಗೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ಇವತ್ತು ಪ್ರತಿಭಟನೆಯ ಶಕ್ತಿ ಏನು ಅನ್ನೋಂಥದ್ದನ್ನು ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಅದಕ್ಕೆ ಪ್ರತಿಭಟನೆ ನಾವು ಏನು ನಮ್ಮ ರೈತರಿಗೆ ಎಲ್ಲಿ ನ್ಯೂನ್ಯತೆ ಆಗಿರ್ತೈತಿ ಅವನ್ನೆಲ್ಲ ವಿಷಯಗಳನ್ನು ಹಾಕ್ಕೊಂಡು ನಾವು ಇನ್ನೂ ರೈತರೆಲ್ಲರೂ ಸೇರಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯತೆ ಐತಿ ಅಂತ ಹೇಳಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ನನ್ನ ಹೆಸರು ಮರಿಗೌಡ ಪಾಟೀಲ್, ಹಾನಗಲ್ ರೈತ ಸಂಘದ ಅಧ್ಯಕ್ಷ.